ನಮಸ್ಕಾರ ವೆಲ್ಕಮ್ ಟು ಕವಿಯಾಸ್ ಕುಕಿಂಗ್ ಚಾನೆಲ್ ದಿನ ಬೆಳಗಾಯಿತು ಅಂದರೆ ತಿಂಡಿಗೆ ಏನಪ್ಪಾ ಮಾಡೋದು ಅಂತ ಅಂದಾಗ ದಿಢೀರಾಗಿ ಮಾಡೋ ಅಂತ ಇಡ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಕೇವಲ ಇಪ್ಪತ್ತು ನಿಮಿಷ ಸಾಕು ಮಾಡುವಂಥದ್ದು ಏನು ನೆನೆಸೋದು ಬೇಕಾಗಿಲ್ಲ ಹಿಂದಿನ ದಿನ ರುಬ್ಬೋ ಅವಶ್ಯಕತೆ ಇಲ್ಲ ಹಾಗೆಯೇ ಈ ಇಡ್ಲಿ ಜೊತೆಗೆ ಒಂದು ಸ್ಪೈಸಿ ಆಗಿರೋ ಕಡಲೆಬೇಳೆ ಚಟ್ನಿ ಕೆಂಪು ಚಟ್ನಿ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದ್ಲಿಗೆ ಇಡ್ಲಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಬೌಲ್ ಅಳ್ತೆ ತಗೊಂಡಿದ್ದೀನಿ ನೀವ್ ಯಾವುದಾದ್ರೂ ಲೋಟ ಅಥವಾ ಕಪ್ ಮೆಷರ್ಮೆಂಟ್ ತಗೋಬಹುದು ಇದೇ ಕಪ್ ನಲ್ಲಿ ನಾನು ಒಂದ್ ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಇದ್ರೆ ಸುಮಾರು ಒಂದೂವರೆ ಕಪ್ ಆಗೋಷ್ಟು ಹಾಕೊಳ್ಳಿ ನಾನು ಇಲ್ಲಿ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದ್ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಅವಲಕ್ಕಿನ ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಇವಾಗ ಈ ವಾಶ್ ಮಾಡಿರುವಂತ ಅವ್ಲಕ್ಕಿಗೆ ನಾವ್ ಎಷ್ಟು ಅವ್ಲಕ್ಕಿ ತಗೊಂಡಿದ್ವೋ ಅಷ್ಟೇ ಮೊಸರನ್ನ ಸೇರಿಸ್ಬೇಕು ನಾನಿಲ್ಲಿ ಒಂದ್ ಕಪ್ ಅಷ್ಟೇ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಒಂದ್ ಹತ್ ನಿಮಿಷ ನೆ ಬಿಡಿ ನೆಕ್ಸ್ಟ್ ಇವಾಗ ಇಡ್ಲಿ ರವೆ ತಗೊಂತಾ ಇದೀನಿ ನಾನು ಇಡ್ಲಿಗೆ ಬೇಕಾಗುತ್ತಲ್ವಾ ಅಕ್ಕಿ ತರಿ ಅಲ್ಲ ಇದು ಇಡ್ಲಿ ರವೆ ಅಂತಾನೆ ಸಿಗುತ್ತೆ ಅಂಗಡಿನಲ್ಲಿ ಎಲ್ಲಾ ಗ್ರೋಸರಿ ಸ್ಟೋರ್ಸ್ ನಲ್ಲೂ ಸಿಗುತ್ತೆ ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು ಇಡ್ಲಿ ರವೆ ಅನ್ನೋದನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ಇಡ್ಲಿ ರವೆ ನಾವ್ ಯಾವ ಕಪ್ ನಲ್ಲಿ ಅವಲಕ್ಕಿ ತಗೊಂಡಿದ್ವಲ್ಲ ಒಂದು ಕಪ್ ಅವಲಕ್ಕಿ ತಗೊಂಡಿದ್ರೆ ಅದಕ್ಕೆ ಇಡ್ಲಿ ರವೆ ಒಂದೂವರೆ ಕಪ್ ಆಗುವಷ್ಟು ಹಾಕೋಬೇಕಾಗತ್ತೆ ನೋಡಿ ನಾನು ಅದೇ ಕಪ್ ನಲ್ಲಿ ಒಂದೂವರೆ ಕಪ್ ಆಗುವಷ್ಟು ಇಡ್ಲಿ ರವೆ ತಗೊಂಡಿದ್ದೀನಿ ಇದನ್ನು ಸಹ ಒಂದ್ ಎರಡರಿಂದ ಮೂರ್ ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ತೊಳ್ಕೊಳ್ಳೋದ್ರಿಂದ ನೀಟಾಗಿ ಬೆಳ್ಳಿ ಬಿಳಿಯಾಗಿ ಇಡ್ಲಿ ಬರುತ್ತೆ ಇದಕ್ಕೂ ಸಹ ಮುಳುಗುವಷ್ಟು ನೀರನ್ನ ಹಾಕಿ ಒಂದ್ ಹತ್ತು ನಿಮಿಷ ನೆನೆಸ್ಕೊಳ್ಳಿ ಅವಲಕ್ಕಿ ಹಾಗೆ ರವೆ ನೆನೆಯೋ ಚಟ್ನಿಗೆ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಚಿಕ್ಕ ಬಾಂಡ್ಲಿ ತಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ ಪೂರ್ತಿ ಲೋ ಫ್ಲೇಮ್ ಅಲ್ಲಿ ಮಾಡಿಬಿಟ್ಟು ಫ್ಲೇಮ್ ನ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಸಣ್ಣ ಕಪ್ ಮೆಷರ್ಮೆಂಟ್ ಇದು ಪೂರ್ತಿ ಕಡಲೆಬೇಳೆ ಚಟ್ನಿನೇ ಆಗಿರೋದ್ರಿಂದ ಸ್ವಲ್ಪ ಕಡಲೆಬೇಳೆ ಜಾಸ್ತಿನೇ ತಗೊಂಡಿದ್ದೀನಿ ಇದನ್ನ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಲೋ ಫ್ಲೇಮ್ ನಲ್ಲೇ ಮಾಡಿ ತುಂಬಾ ಹೈ ಫ್ಲೇಮ್ ಅಲ್ಲಿ ಮಾಡ್ಬಿಟ್ರೆ ಬಣ್ಣ ಬದಲಾಗ್ಬಿಡುತ್ತೆ ಆದ್ರೆ ಕಡ್ಲೆ ಬೇಳೆದು ಘಮ ಬಂದಿರೋದಿಲ್ಲ ಕಡಲೆ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಟ್ನಿಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಹಾಗೇನೆ ಒಂದ್ ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹಣ್ಣು ಒಂದ್ ಐದರಿಂದ ಆರ ಎಲೆ ಕರ್ಬೇವು ಇವಿಷ್ಟನ್ನು ಹಾಕಿ ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಬೆಚ್ಚಗಾಗೋ ತನಕ ಫ್ರೈ ಮಾಡಿದ್ರೆ ಸಾಕು ತುಂಬಾ ಏನ್ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಬೇಡ ಇವಾಗ ಇದನ್ನ ಸ್ವಲ್ಪ ಹಾಗೆ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದೀನಿ ಇದಕ್ಕೆ ನಾವು ಕಡಲೆ ಎಷ್ಟು ತಗೊಂಡಿದ್ವೋ ಅದ್ರ ಅರ್ಧ ಭಾಗದಷ್ಟು ತೆಂಗಿನಕಾಯಿ ಸೇರಿಸ್ಬೇಕು ಹಸಿ ತೆಂಗಿನಕಾಯಿ ಹಾಗೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಚಟ್ನಿಗೆ ಶುಂಠಿ ಬೆಳ್ಳುಳ್ಳಿ ಬದಲಾಗಿ ನಾವು ಇಂಗನ್ನ ಹಾಕಬೇಕಾಗತ್ತೆ ಇದೇ ಫ್ಲೇವರ್ ಕೊಡೋದು ಟೇಸ್ಟ್ ಕೊಡೋದು ಇಂಗು ಒಂದು ಕಾಲು ಚಮಚ ಆಗುವಷ್ಟು ಹಾಕಿದ್ದೀನಿ ಇದನ್ನ ನುಣ್ಣದಾಗಿ ರುಬ್ಕೊಂಡು ಬರೋಣ ಇವಾಗ ನೋಡಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ನಾನು ಈ ಹದ್ದದಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಗಟ್ಟಿ ಚಟ್ನಿ ಮಾಡಿರೋದು ನಿಮಗೆ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡು ನೀರ್ ಚಟ್ನಿನೂ ಸಹ ಮಾಡ್ಕೋಬೋದು ಇವಾಗ ಈ ಚಟ್ನಿಗೆ ಮೇಲೊಗ್ಗರಣೆ ಹಾಕಿದ್ರೆ ಸೂಪರ್ ಆಗಿರೋ ಅಂತ ಸ್ಪೈಸಿ ಆಗಿರೋ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ನಾನು ಒಗ್ಗರಣೆಗೆ ಬರೀ ಸಾಸಿವೆ ಹಾಗೆ ಕರ್ಬೇವನ್ನ ಮಾತ್ರ ಉಪಯೋಗಿಸಿದೀನಿ ನೋಡಿ ಕೇವಲ ಒಂದ್ ಹತ್ ನಿಮಿಷದೊಳಗಡೆ ಚಟ್ನಿನೂ ಸಹ ಇಡ್ಲಿ ಜೊತೆಗೆ ಕಾಂಬಿನೇಷನ್ ರೆಡಿ ಆಗೋಯ್ತು ಕಲರ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಸೊ ಚಟ್ನಿ ರೆಡಿ ಆಯ್ತು ಈ ಕಡೆ ಅವಲಕ್ಕಿ ಹಾಗೆ ಇಡ್ಲಿ ರವೆ ನೆನ್ಸಿದ್ವಲ್ಲ ಅದನ್ನ ನೋಡೋಣ ಏನಾಗಿದೆ ಅಂತ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಹಾಕಿದಂತ ಮೊಸರನ್ನೆಲ್ಲ ಅದು ಅಬ್ಸಾರ್ಬ್ ಮಾಡ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ಉದ್ರುದ್ರಾಗ್ ಆಗಿದೆ ಇವಾಗ ಈ ಅವಲಕ್ಕಿನ ರುಬ್ಕೋಬೇಕು ರುಬ್ಬೋದಕ್ಕೆ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದೀನಿ ತುಂಬಾ ಸ್ವಲ್ಪ ಡ್ರೈ ಆಗಿರೋ ಕಾರಣ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರ್ ಹಾಕೋಬಾರ್ದು ಬೇಕಿದ್ರೆ ಅವಶ್ಯಕತೆ ಇದ್ರೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ರುಬ್ಕೊಳ್ಳಿ ಒಟ್ಟಿಗೆನೆ ಜಾಸ್ತಿ ಹಾಕ್ಬಿಟ್ಟಾಗ ಇಡ್ಲಿ ನೀರ್ ಆಗ್ಬಿಡತ್ತೆ ಇಡ್ಲಿ ನೀರಾದ್ರೆ ಇಡ್ಲಿ ಹಿಟ್ಟು ನೀರಾದ್ರೆ ಖಂಡಿತ ಇಡ್ಲಿ ಚೆನ್ನಾಗಿ ಬರಲ್ಲ ನೋಡಿ ಇವಾಗ ಅವಲಕ್ಕಿ ಪೇಸ್ಟ್ ಅನ್ನ ನಾನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಅವಲಕ್ಕಿ ಪೇಸ್ಟ್ ಗೆ ನಾವು ನೆನ್ಸ್ಕೊಂಡಿದ್ದಂಥ ಇಡ್ಲಿ ರವೆನೂ ಸಹ ನೀರನ್ನ ನೀಟಾಗಿ ಕಂಪ್ಲೀಟ್ ಆಗಿ ಹಿಂಡಿ ತೆಗೆದು ಡ್ರೈ ಆಗಿರೋಂತ ಇಡ್ಲಿ ರವೆನ ಹಾಕಬೇಕು ಎಗೇನ್ ಇದ್ರಲ್ಲೂ ಸಹ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೀರನ್ನ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂಡಿ ಹಿಂಡಿ ಇಡ್ಲಿ ರವೆನ ಸೇರಿಸ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಯಾವ್ದೇ ರೀತಿ ನೀರನ್ನ ಸೇರಿಸಿಲ್ಲ ನೋಡಿ ಅವಲಕ್ಕಿ ಪೇಸ್ಟ್ ಜಸ್ಟ್ ಅದು ಹಾಗೇನೆ ನೀರಲ್ಲಿ ನೆನ್ಸಿದಂತ ಇಡ್ಲಿ ರವೆ ಅದನ್ನ ಹಿಂಡಿ ಹಿಂಡಿ ಹಾಕ್ತಾ ಇದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ಎಕ್ಸ್ಟ್ರಾ ನೀರನ್ನ ನಾನು ಸೇರಿಸ್ತಾ ಇಲ್ಲ ನೋಡಿ ಇಡ್ಲಿ ಹಿಟ್ಟಿನ ಹದ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಇದು ಇನ್ಸ್ಟೆಂಟ್ ಇಡ್ಲಿ ಆಗಿರೋ ಕಾರಣ ಇದಕ್ಕೆ ಸೋಡಾ ಉಪಯೋಗಿಸ್ಲೇಬೇಕು ಸೋಡಾ ಹಾಕ್ಲಿಲ್ಲ ಅಂದ್ರೆ ಇಡ್ಲಿ ಉಬ್ಬೋದಿಲ್ಲ ಹಾಗಾಗಿ ಕಾಲ್ ಚಮಚ ಆಗುವಷ್ಟು ಸೋಡಾನ ಒಂದು ಬೌಲಿಗೆ ಹಾಕೊಂಡಿದೀನಿ ಇದಕ್ಕೆ ಜಸ್ಟ್ ಒಂದ್ ಎರಡರಿಂದ ಮೂರು ಡ್ರಾಪ್ ಆಗುವಷ್ಟು ನೀರನ್ನ ಹಾಕಿ ನೀಟಾಗಿ ಸೋಡಾನ ನೀರ್ನಲ್ಲಿ ಮಿಕ್ಸ್ ಮಾಡಿ ಅದನ್ನ ಸೇರಿಸ್ತಾ ಇದೀನಿ ಈ ರೀತಿ ಮಿಕ್ಸ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಮ್ಮೆ ಸೋಡಾನ ಹಾಗೆ ಹಾಕಿದ್ರೆ ಇಡ್ಲಿ ಮೇಲ್ಗಡೆ ಬೆಂದಾದ ನಂತರ ಒಂಥರ ಎಲ್ಲೋ ಎಲ್ಲೋ ಕಲರ್ ಬಂದ್ಬಿಡುತ್ತೆ ಹಾಗಾಗಿ ಆ ಕಲರ್ ಬೇಡ ಅಂತ ಅಂದ್ರೆ ನಾವ್ ಈ ರೀತಿ ಸೋಡಾನ ನೀರ್ನಲ್ಲಿ ಮಿಕ್ಸ್ ಮಿಕ್ಸ್ ಮಾಡಿ ಹಾಕ್ಬೇಕು ಸೋಡಾ ಹಾಕಿದ ಕೂಡ್ಲೆ ಈ ಇಡ್ಲಿ ಹಿಟ್ಟನ್ನ ನೆನ್ಸ್ ಕುಡ್ದು ತಕ್ಷಣ ಇದನ್ನ ಇಡ್ಲಿ ಬಿಡ್ಬೇಕು ಸೊ ಗ್ರೇಸ್ ಮಾಡಿದಂತ ಇಡ್ಲಿ ಪ್ಲೇಟ್ಸ್ ತುಂಬಾ ತುಂಬಾನೇ ನಾನು ಹಾಕ್ತಾ ಇದೀನಿ ನೋಡಿ ಇಷ್ಟ ಗಟ್ಟಿನೇ ಇರ್ಲಿ ಇಡ್ಲಿ ಹಿಟ್ಟು ತುಂಬಾ ತೆಳು ಮಾಡ್ಕೋಬೇಡಿ ನಾನ್ ಹೇಳಿರೋ ಪ್ರಮಾಣದಲ್ಲಿ ಹದಿಮೂರು ಇಡ್ಲಿ ಕರೆಕ್ಟ್ ಆಗಿದೆ ಇದನ್ನ ಜಸ್ಟ್ ಹದಿನೈದು ನಿಮಿಷ ಹೈ ಫ್ಲೇಮ್ ನಲ್ಲಿ ಸ್ಟೀಮ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಬಿಸಿ ಬಿಸಿ ಇಡ್ಲಿ ಉಬ್ಬಿ ಬಂದಿದೆ ಆಗಿದೆ ಅಹ್ ಈ ರೀತಿ ನಮಗೆ ಅಹ್ ನೀರೇನಾದ್ರೂ ಜಾಸ್ತಿ ಆಗೋಯ್ತು ಇಡ್ಲಿ ಹಿಟ್ಟಿಗೆ ಅನ್ನೋದಾದ್ರೆ ಈ ರೀತಿ ಉಬ್ಬಿ ಬರೋಲ್ಲ ಅವಾಗ ಚಪ್ಪಟೆ ಆಗ್ಬಿಡುತ್ತೆ ಮೇಲೆ ಫ್ಲಾಟ್ ಇಡ್ಲಿ ಬರುತ್ತೆ ಸೊ ಈ ರೀತಿ ಉಬ್ಬಿ ಬರಬೇಕು ಅಂದ್ರೆ ನೀರಿನ ಪ್ರಮಾಣ ಕರೆಕ್ಟ್ ಆಗಿರ್ಬೇಕು ಇನ್ಸ್ಟೆಂಟ್ ಇಡ್ಲಿ ಆಗಿರೋ ಕಾರಣ ನಾವು ಯಾವುದೇ ರೀತಿಯಾದ ಇಲ್ಲಿ ಸೋಡಾನ ಉಪ್ಯೋಗಿಸ್ದೆ ಮಾಡಿದ್ರೆ ಮಾತ್ರ ಇಡ್ಲಿ ತುಂಬಾ ಗಟ್ಟಿ ಬಂದ್ಬಿಡುತ್ತೆ ಸಾಫ್ಟ್ ಆಗಿ ಮಲ್ಲಿಗೆ ಇಡ್ಲಿ ತರ ಬರಲ್ಲ ಸೊ ಇವಾಗ ಒಂದ್ ಎರಡ್ ನಿಮಿಷ ಅದನ್ನು ಸ್ವಲ್ಪ ಆಗ್ಲಿಕ್ಕೆ ಬಿಟ್ಟು ಆ ನಂತರ ಒಂದು ಸ್ಪೂನಿನ ಸಹಾಯದಿಂದ ನಾನು ಇಡ್ಲಿನ ಪ್ಲೇಟ್ಸ್ ಗೆ ತೆಗ್ದ್ಕೊಂತ ಇದ್ದೀನಿ ಸೊ ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಉಬ್ಬಿ ಯಾವ ರೀತಿ ಬಂದಿದೆ ಅಂತ ನಿಜಕ್ಕೂ ಇದು ತಿಂದವ್ರಿಗೂ ಗೊತ್ತಾಗಲ್ಲ ಇನ್ಸ್ಟೆಂಟ್ ಇಡ್ಲಿ ಅಂತ ಅಷ್ಟು ಚೆನ್ನಾಗಿ ಮರಳು ಮರಳಾಗಿ ಗೂಡ್ ಗೂಡಾಗಿ ಸಾಫ್ಟ್ ಆಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಸೊ ಈ ಇಡ್ಲಿ ಜೊತೆಗೆ ನಾನು ಮಾಡಿದಂಥ ಸ್ಪೈಸಿ ಚಟ್ನಿನು ಸಹ ಸರ್ವ್ ಮಾಡ್ತಾ ಇದ್ದೀನಿ ಖಂಡಿತ ನೀವು ಒಮ್ಮೆ ಈ ಎರಡು ಕಾಂಬಿನೇಷನ್ ನ ಬ್ರೇಕ್ಫಾಸ್ಟ್ಗೆ ಮಾಡಿ ನೋಡಿ ವಿತ್ ಇನ್ ಅರ್ಧ ಗಂಟೆಲಿ ಚಟ್ನಿನೂ ರೆಡಿ ಆಗುತ್ತೆ ಇಡ್ಲಿನೂ ರೆಡಿ ಆಗುತ್ತೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಇದು ಒಂದು ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ತಿಂಡಿ ಲಿಸ್ಟ್ ನಲ್ಲಿ ಆಡ್ ಆಗುತ್ತೆ ಇಡ್ಲಿನ ನಾನಿಲ್ಲಿ ಓಪನ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಎಷ್ಟು ಚೆನ್ನಾಗಿ ಗೂಡ್ ಗೂಡಾಗಿ ಮರಳ್ ಮರಳಾಗಿ ಇಡ್ಲಿ ಬಂದಿದೆ ಅಂತ ನೀವೇ ನೋಡ್ಬೋದು ಸೊ ಇವತ್ತು ನಾನು ಮಾಡಿದಂತ ಇಡ್ಲಿ ಹಾಗೂ ಚಟ್ನಿ ರೆಸಿಪಿ ಎರಡೂ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್